ನೀನೇನು ಎಲ್ಲವನ್ನ ತಿಳಿದೇ ಬಂದವ? ಏನು ಬಲ್ಲೆ? ಒಂದಾದೊಂದು ಕಾಲದಲ್ಲಿ ಕಳಿಂಗವನ್ನ ಆಳುತ್ತಂತಹ ದೊರೆ ನೀನು. ಹೌದೌದು, ಇದೇ ವಿಜಯಪುರಕ್ಕೆ ಅದೆಷ್ಟೋ ಬಾರಿ ಆಕ್ರಮಣ ಮಾಡಿ ಬೆಟ್ಟು ತಿಂದು ಓಡಿದ ಓಡುಗಳ ನೀನು. ಒಂಬತ್ತು ಬಾರಿ ಬೆಟ್ಟು ತಿಂದಿದ್ದೇನೆ, ಹತ್ತನೇ ಬಾರಿ ಮತ್ತೊಂದೆಲ್ಲೋ ಕಡೆಯಲ್ಲಿ ತಿಂದಿದ್ದೇನೆ, ಈಗ ಹನ್ನೊಂದನೇ ಬಾರಿ ಪುನಃ ಯುದ್ಧಕ್ಕೆ ಬಂದಿದ್ದೇನೆ. ಹೌದೌದು, ಮತ್ತೆ ನೀನು ತಿನ್ನುವುದಿಲ್ಲ, ಬೆಟ್ಟು ತಿನ್ನುವುದಿಲ್ಲ, ಸತ್ತೇ ಹೋಗ್ತೀಯ. ನೀನೇ ಕೊಲ್ಲುವುದು? ನಾನೇ ಕೊಲ್ಲುವುದು. ಹೇಳಿದವರೆಲ್ಲ ಒಬ್ರು ಬದುಕಲಿಲ್ಲ ನನ್ನ ಮುಂದೆ, ಹಾಗಿದ್ರೆ ಇನ್ನು ನೀವು ಬದುಕುವುದೂ ಇಲ್ಲ. ಗುಣಶೀಲನನ್ನ ಮಾನದಿಂದ ಕೊಂದವ ನೀನು. ಅದಕ್ಕೆ ಏನು ಹಣ? ನಿನಗೇನು ಸಂಬಂಧ? ಏನೇ ಇದ್ರು ಅಧಿಕಾರ ಬಿಟ್ಟುಕೊಟ್ಟು ಬದುಕ್ತೀಯ. ಇದು ತಲೆ ಕಚ್ಚರಿಸ ಮತ್ತೊಂದು ಹೈಸಲ್ಲ, ಇನ್ನೊಂದು ಧೂಳಪುಡಿ. ನನ್ನ ಹತ್ರ ಯುದ್ಧ ಮಾಡ್ಲಿಲ್ಲ, ಹೇಗ್ ಸೋತೆ ನೀನು? ಹನ್ನೊಂದನೇ ಬಾರಿ ಭರ್ಜರಿ ಅಪಜಯವನ್ನ ಕಂಡವನು ನಾನು. ಅಪಜಯವನ್ನ ಹೆಮ್ಮೆ ಉಂಟು ನನಗೆ. ನನ್ನಷ್ಟು ಬಾರಿ ಸೋತವರು ಪ್ರಪಂಚದಲ್ಲಿ ಯಾರು ಇಲ್ಲ. ನಾನು ಗಲಾಟೆ ಮಾಡಿ ಏನು? ನನಗೆ ಸ್ವಲ್ಪ ಕೂಡ ನಾನು ಸರಿ ಗಲಾಟೆ ಉಂಟು. ಮರ್ಯಾದೆ ಸತ್ತವಾದ ಗಲಾಟೆ ಬೇಕಿತ್ತ? ನೇರ ಬಂದು ಕೇಳಿದ್ರು ನನ್ ವಿಷಯ ಗೊತ್ತಿಲ್ಲ. ನಾ ಹಾಕೊಂಡು ಬಂದ್ರಿಲ್ಲ, ಮತ್ತೆ ಒಬ್ರು ಮಾತಾಡುದಿಲ್ಲ ಇಲ್ಲಿ. ಹೀಗೆ ನಾ ಹಾಕಿದ್ರು ಹೀಗೆ. ಅರಾಜಕತೆಗೆ ಸೃಷ್ಟಿಯಾಗಬಾರದು ಅಂತಾದ್ರೆ ಈ ಪೀಠವನ್ನ ನೀನು ಏರಲೇಬೇಕು. ಕಳಿಂಗ ಕಳಿಂಗ ಕಳಿಂಗಲ್ಲ, ಜಡೆ ಕಳಿಂಗ. ಗುರುಗಳು ಯಾರಿಗೆ? ನೀವು ಶಾಪ ಕೊಡೋದಕ್ಕಿಂತ ಜಾಪ ಕೊಡಿ, ಒಳ್ಳೆ ಕೆಲಸ ಇವತ್ತೆಲ್ಲರನ್ನೂ ಎಬ್ಸುದು ಅವನೇ, ನಾನೇ ಎಬ್ಬಿಸ್ತಿದ್ದ. ಆದ್ರೆ ಇವತ್ ನಾನೇ ಎಬ್ಬಿಸ್ತಾರೆ, ಈ ರೀತಿ ಮೋಸ ಮಾಡ್ದ. ಮತ್ತೆ ಒಂದ್ ದಿವಸ ಆದ್ರೂ ನಿನ್ಗೆ ಉಪದ್ರ ಕೊಡ್ಬೇಡ. ನಾವು ಎಬ್ಬಿಸ್ಲಿಕ್ಕೂ ಕಾರಣ ಉಂಟು. ಏನು? ಎಲ್ಲೂ ಹುಡುಕದೆ ಎಲ್ಲೂ ಕಾಣಲಿಲ್ಲ, ಅವನ್ ತಲೆ ಅಡಿಗಿತ್ತ. ಅವನು ಎಬ್ಬಿಸದೇ ಇದ್ರೆ ಅದು ಸಿಗುದಿಲ್ಲ ಅಂತ ಏನೂ ಆಗಲಿಲ್ಲ. ನೀವು ಇಲ್ಲೇ ಇದ್ರೆ ಪ್ರಸಂಗ ಮುಂದೋಗುವುದು ಇಲ್ಲ. ನಾವು ಕಾಳಿಂದ ಬಂದಂತದ್ದು ಅಧಿಕಾರ ಸ್ವೀಕಾರ ಮಾಡು ಶ್ರೀರಾಮಚಂದ್ರ ಅಂದ ನಿನ್ನ ಹತ್ರ
ಅದು ನೀವಿಬ್ರು ಸೇರಿ ಮಾಡ್ತೀರಿ. ಹಾಗಾಗಿ ಒಂದಲ್ಲ ಎರಡು ಕೊಲೆ ಮಾಡ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಎರಡು ಕಲ್ತಿಟ್ಟು ಅಲ್ಲಿಂದ ಕಾರ ತರ ಅಭಿಷೇಕ ಮಾಡಿಕೊಂಡು ಕೊನೆಯ ಸುತ್ತಿನಲ್ಲಿ ಸೋಲಾಯ್ತು. ಹೌದು, ನೀವು ಪ್ರಥಮ ಸುತ್ತಲ್ಲಿ ಗೆದ್ದದ್ದು ಯಾವಾಗ? ಕೊನೆಯ ಸುತ್ತಲ್ಲಿ ಸೋಲಾಯ್ತಲ್ಲ, ಪ್ರಥಮ ಸುತ್ತಲ್ಲಿ ಗೆದ್ದದುಂಟಾ? ಗೆದ್ದಿದ್ದೆ. ಹಾ, ನಮ್ಮದ್ರೆ ನಮ್ಮದಂತ ಹೇಳಿ ಕಳ್ಕೊಂಡಿದೆ ಅಲ್ವಾ? ಇಲ್ಲ, ಈ ಸಲ ನಮ್ದೆ. ಅದೇ ಹಾಗೆ ಹೇಳ್ಕೊಂಡು ಹೋಗದೆ ಅಂತ ಅಂತ ತಿಳ್ಕೊಂಡಿದ್ದೆಲ್ಲ. ಅದೇನ್ ಮಾಡುವ, ರಾಣಿಯಾದಳು ಈ ಹೊತ್ತಿನಲ್ಲಿ. ಹೌದಾ? ಒಬ್ಬ ಆಶ್ರಮದಲ್ಲಿದ್ದಂತ ಹುಡುಗ, ಒಬ್ಬ ಭಿಕಾರಿ ಹುಡುಗನ ಮದುವೆ ಆದ್ರೆ ಏನು? ಹಾಗೆ ನಾವು ತಿಳ್ಕೊಂಡ್ರೆ ಅವನಿಗೊಂದು ರಾಜ್ಯವಿದೆಯಂತೆ. ಹೌದು, ಅವನ ಅಪ್ಪನ ಕಾಲದಲ್ಲಿ ಯಾರು ಸೋತದಂತೆ. ಆ ಬಳಿಕ ಈ ಹೊತ್ತಿಗೆ ಅವನು ಪಡ್ಕೊಂಡಿದ್ದಾನೆ. ಹೌದು, ಹಾಗಾದ್ರೆ ಇವಳ ಗತಿ ಗತಿ ಕೆಡ್ತದೇನೋ ಹಾಗೆ ಯೋಚಿಸಿದ್ರೆ ಆಗಲಿಲ್ಲ. ರಾಣಿ ಆದಳಲ್ಲ ಈ ವಿಷಯದಲ್ಲ ಸಮಾಧಾನ ಉಂಟು ನಿಮ್ಗೆ? ಪುಣ್ಯ ನನ್ನಲ್ಲಿ ಕೇಳಿದ, ಅದು ನನ್ನ ಪುಣ್ಯ ನಿಜವಾಗಿ. ಪುಣ್ಯ ರಾತ್ರಿ ನಾ ಮಲ್ಕೊಂಡಿದ್ದಾಗೇನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿಲ್ಲ, ಅದೊಂದು ಹೇಳಿಲ್ಲ. ಪುಣ್ಯ ಅದಕ್ಕೆಲ್ಲ ಮದುವೆ ಆದ್ಮೇಲೆ ಆಗುವಂತದ್ದು, ಅದಕ್ಕೊಂದು ಮರ್ಯಾದೆ ಅಂತ ಉಂಟು. ಹಾಗಾದ್ರೆ ಮದುವೆ ಆಗುವ ಮೊದಲು ಒಂದು ತಾಳೆ ತಾಳೆ ಕಟ್ಟಿ ಬಿಸಾಡ್ತೇನೆ. ಕಟ್ಟಿ ಬಿಸಾಡಿದ್ರೆ ಮತ್ತೆ ಕಟ್ಟುದ ಸೊಪ್ಪಿನ ಕಟ್ಟುದ? ಹೌದು, ಅತಿ ಮಾಡಿಕೊಂಡಿದ್ದ ಕಾಣುತ್ತದೆ ಎಲ್ಲ ಬೈಗಳು. ಹಾಗಲ್ಲ, ಮತ್ತೆ ಈಗಳು ರಾಣಿ ಆದದ್ದು. ಹೌದು, ತುಂಬಾ ಗರ್ಭಿಣಿಯಾಗಿದ್ದಾಳೆ. ಇಂದಲ್ಲ ನಾಳೆ ಒಂದು ಮಗುವನ್ನು ಹಡ್ದೆ ಒಂದು ಮಗುವನ್ನು ಹಡ್ದೆ ಹಡಿಬಹುದು. ನಂಗೆ ಲೆಕ್ಕ ಸಿಗ್ಲಿ, ಒಂದೇ ಮಗುವರ ನಾಲ್ಕು. ಮತ್ತೆ ಯಾರಾದ್ರೂ ಹೊಟ್ಟೆಯಲ್ಲಿ ಇಟ್ಕೊಳ್ತಾರಾ? ಒಂದು ಉಸಿರು ಇನ್ನೊಂದು ಬಸಿರು, ಎರಡು ಎರಡು ಕಟ್ಟಿಕೊಳ್ಳಿಕ್ ಆಗುದಿಲ್ಲ. ಹೊರಗೆ ಹಾಕ್ಲೇಬೇಕು, ಒಂದಲ್ಲ ಒಂದ್ ದಿವಸ ಹೊರಗೆ ಬಂದೇ ಬರ್ತದೆ. ಈಗ ಅವಾಗ ನಿನ್ನ ಅಪ್ಪನಿಗೆ ಮತ್ತೆ ಅವಳ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗ್ತದೆ. ಈಗಲೇ ತನ್ನ ಮಗಳು ಹಾಗೆ ಹೀಗೆ ಅಂತ ಹಾರಾಡ್ತಾ ಇದ್ದಾನೆ ಅವಳು. ಎಲ್ಲಿ ಅವಳು ಭಿಕಾರಿ ಅಲ್ಲ, ಎಂತೆಲ್ಲ ರಾಣಿ ಆಗಿದ್ದಾಳೆ. ಹಾಗೆ ಅಷ್ಟೇ ಅಲ್ವಾ, ಅಪ್ಪನಲ್ಲಿ ಬೇಕಾದ ಹಾಗೆ ಹೋಗಿ ಹೇಳೋಣ. ಅಪ್ಪಯ್ಯ ಅದು ಮೆತ್ತನ್ ಸಿಹಿ ಆಗ್ಬೇಕು. ಅಜ್ಜ ಹಾಕಿದ್ದೀರಿ ಹಲ್ಲೊಂದು ಇರುವುದಿಲ್ಲ ನಿಮಗಿನ್ನು. ಆ ಮೀಸಿ ಎಲ್ಲ ಈಗಿರಲಿಲ್ಲ, ಬೆಂಗಳೂರಿಗೆ ಬೇರೆ. ಅಪ್ಪಯ್ಯ, ನಿಮ್ಮ ಪ್ರೀತಿಯ ಮಗಳು ಈ ಹೊತ್ತಿಗೆ ಗರ್ಭಿಣಿ. ಹೌದಾ? ಹಾಗಾದ್ರೆ ಆದಷ್ಟು ಬೇಗ. ಅವಳಲ್ಲ ಅಂತ ನಿಮ್ಮ ನೋಡ್ತಾ ಇದ್ದಾರೆ. ಪ್ರೀತಿಯ ಮಗಳು. ಪ್ರೀತಿಯ ಮಗಳು? ಹೌದಾ? ಹೌದಾ?
ನಿಮಗೆ ಪ್ರೀತಿ ನಾನು ನಿಮ್ಮ ನಿಮ್ಮ ಹಾಗಾದ್ರೆ ನೀವು ಇಲ್ಲೇ ನೋಡ್ಕೊಳ್ಳಿ ನಾನು ಆ ವಿಚಾರವನ್ನು ನಾನು ಕೇಳಿದ್ದೇನೆ ವಿಜಯನಗರ ಮಹಾರಾಜನಂತೆ ಮಹಾರಾಣಿಯಾಗಿದ್ದಾಳಂತೆ ನನ್ನ ಮಗಳು ಹಾಗಾದ್ರೆ ಈಗ ಸೀಮಂತೋತ್ಸವ ಆಗಲೇ ಇದೆ ವಿಜೃಂಭಣೆಯಿಂದ ನಡೀವೆ ಅಪ್ಪ ಕಾಲ ಇದ್ದ ಹಾಗೆ ಇರ್ತದೆ ಇರುವುದು ಏನೋ ಆ ಹೊತ್ತಿನಲ್ಲಿ ನಾನು ನಿಮ್ಮ ಅವಳ ಕುರಿತಾಗಿ ನಾನು ಮುನಿಸಿನ ಮಾತುಗಳನ್ನಾಡಿದ್ದು ಸತ್ಯವೇ ಆಗಿದ್ದರು ಈಗ ನನ್ನ ಮನಸ್ಸು ಬದಲಾಗಿದ್ದಂತೆ ಹೇಳ್ತೀರಪ್ಪ ಸತ್ಯನರ ಒಡನಾಟದಲ್ಲಾಗಿ ನನ್ನ ಮನಸ್ಸು ಬದಲಾಗಿದ್ದು ಕಡಿದಂತೆ ಅಪ್ಪಯ್ಯ ನಿಜವಾಗಿ ಆದ್ರೆ ನನಗೂ ಪಶ್ಚಾತ್ತಾಪ ಆಗಿದೆ ಅವಳು ರಾಣಿ ಅದಕ್ಕೆ ನಾವು ಸಂತೋಷ ಪಡ್ತೇವೆ ಮಾತ್ರವೇ ಅಲ್ಲ ಅವಳಿಗೆ ಗರ್ಭಿಣಿ ಅಲ್ವಾ ನಾನು ನಿಮ್ಮ ಜೊತೆ ಬರ್ತೇನಪ್ಪಯ್ಯ ನಾನು ಅವಳನ್ನು ಅಭಿನಂದಿಸಬೇಕು ಅವಳ ಸೀಮಂತನ ಕಾರ್ಯಕ್ರಮಕ್ಕೆ ನಾವೆಲ್ಲ ಜೊತೆಯಾಗಿರಬೇಕು ನಾನು ಬರ್ತೇನೆ ಮಾವಯ್ಯ ನನ್ನ ಅವರು ಈಗಲಾದ್ರೂ ನೀನು ಬದಲಾದಿಯಲ್ಲ ನನಗೆ ಸಂತೋಷ ಯಾಕೆ ಹೇಳು ಇವನನ್ನು ಬದಲು ಮಾಡಿ ನಾನು ತಾಯಿ ಇಲ್ಲದ ತಬ್ಬಲಿಗಳು ತಾಯಿಯೇ ಸಿಕ್ಕಿದ ಅನುಭವ ಆಕೆಗೆ ಆಗಬೇಕು ತಾಯಿಯ ಸ್ಥಾನದಲ್ಲಿ ನಿಂತು ಆ ಕಾರ್ಯವನ್ನು ನೀನೇ ನೆರವೇರಿಸಿ ಹಾಗಾದ್ರೆ ವಿಶೇಷವಾದ ಸಿಹಿ ತಿನಿಸುಗಳಲ್ಲಿ ನೀವೀಗ ಹೇಳಿಕೊಂಡಲ್ಲ ಅದಂತ ಆಚೆ ಬರ್ತಿಲ್ಲ ಸಿಹಿ ತಿನಿಸುಗಳ ಒತ್ತಡದ ಜೊತೆಯಲ್ಲಿ ಹೋಗೋಣ ಹೇಳಿದ್ ಕೇಳಿದ್ಯಾ ಪಟ್ಟಣ ಬೇಕಂತ ಒಂದು ಹೊಸ ಪಂಡ ತಗೊಂಡು ಹೋಗ್ತಾ ಇರೋ ಹಾಸ್ಪಿಟಲ್ ಅಂತ ಇಲ್ಲ ಅದಕ್ಕೆ ಬಿಟ್ಟಿದ್ದ ಎಂತ ಮಾಡೋದು ನೀ ಎಂತ ಹಾಸ್ಯ ಮಾಡ್ತೀನಿ.